ಹೌದು ಸ್ವಾಮಿ. ಲೇಯ್ ಬೂತ್ ಕುಂಬಳಕಾಯಿ, ಏನಾಯ್ತಲ್ಲ, ಯಾಕೋ ಬೇಜಾರಾಗಿ ಬರ್ತಾ ಇದೀಯ? ಎಂಡ್ರೇನಾರ ಮುದ್ದೆ ಕೋಲ್ ತಗೊಂಡು ಬಾರಿಸಿದ್ಲೋ ಹೆಂಗಲ್ಲ? ಅಯ್ಯೋ ಇಲ್ಲ ಪಿತಾಜಿ, ನಾನೇನೋ ಅಂದ್ಕೊಂಡಿದ್ದೆ, ಇವಾಗ ಏನೇನೋ ಆಗೈತೆ ಪಿತಾಜಿ. ಲೇಯ್ ಏನಾಯ್ತಲ್ಲ, ನನಗೂ ಹೊಸಿ ಹೇಳಲ್ಲ, ಕೇಳಿ ಖುಷಿ ಪಡ್ತೀನಿ ಪಿತಾಜಿ, ಹೇಳ್ತೀನಿ ಇವಾಗ ನೋಡು. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು, ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು, ನೀತಿ ಹೇಳುವ ನೀನೇ ನೀಯನು ಮುರಿದೆ. ಅಯ್ಯೋ ದೇವ್ರೇ, ಲೇಯ್ ಏನಾಯ್ತಲ್ಲ ಬಳ್ಳಾರಿ ಟೈಗರಿಗೆ, ಯಾಕಲ್ಲ ಏನೇನೋ ತೋರಿಸ್ತಾ ಇದೀಯಾ? ಪಿತಾಜಿ ನಮ್ ಬಳ್ಳಾರಿ ಟೈಗರ್ನ ನೋಡಿದ್ರೆ ಅಯ್ಯೋ ಪಾಪ ಇಂಥ ಪರಿಸ್ಥಿತಿ ಅದಕ್ಕೆ ಬರಬಾರ್ದಿತ್ತು ಅಂತ ಅನ್ನಿಸ್ತೈತೆ. ಲೇಯ್ ಎಂತ ಪರಿಸ್ಥಿತಿ ಬಂದೈತೆ, ಬೊಗಳ್ತಿಯೋ ನಾಲ್ಕು ಬಾರಿಸ್ಬೇಕಲ್ಲ ನಿನಗೆ. ಲವ್ ಸಂತೋ ಹಾಕೋ ಆದ ಎಲ್ಲ ವಿಷಯಗಳಲ್ಲಿ ಮೊನ್ನೆ ಮೊನ್ನೆ ತಾವೆಲ್ಲರೂ ಕೂಡ ನೋಡಿ ಶೋಭಾ ಕರಂದ್ಲಾಜಿ ಯಡಿಯೂರಪ್ಪ ಸದಾನಂದ ಗೌಡ ಎಲ್ಲರೂ ಕೂಡ ಸೇರಿಕೊಂಡು ಶೋಭಾ ಕರಂದ್ಲಾಜಿ ಯಡಿಯೂರಪ್ಪ ಸದಾನಂದ ಗೌಡ ಎಲ್ಲರೂ ಕೂಡ ಸೇರಿಕೊಂಡು ಬಹಳಷ್ಟು ಮಂದಿ ಹಿಂದೂ ಕಾರ್ಯಕರ್ತನ ಇವತ್ತು ಹತ್ಯೆ ಮಾಡಂತ ಕೆಲಸ ಮಾಡಿದ್ರು. ಬಹಳಷ್ಟು ಮಂದಿ ಹಿಂದೂ ಕಾರ್ಯಕರ್ತನ ಇವತ್ತು ಹತ್ಯೆ ಮಾಡಂತ ಕೆಲಸ ಮಾಡಿದ್ರು. ಮೊನ್ನೆ ಮೊನ್ನೆ ತಾವೆಲ್ಲರೂ ಕೂಡ ನೋಡಿ ಶೋಭಾ ಕರಂದ್ಲಾಜಿ ಯಡಿಯೂರಪ್ಪ ಸದಾನಂದ ಗೌಡ ಎಲ್ಲರೂ ಕೂಡ ಸೇರಿಕೊಂಡು ಶೋಭಾ ಕರಂದ್ಲಾಜಿ ಯಡಿಯೂರಪ್ಪ ಸದಾನಂದ ಗೌಡ ಎಲ್ಲರೂ ಕೂಡ ಸೇರಿಕೊಂಡು ಬಹಳಷ್ಟು ಮಂದಿ ಹಿಂದೂ ಕಾರ್ಯಕರ್ತನ ಇವತ್ತು ಹತ್ಯೆ ಮಾಡಂತ ಕೆಲಸ ಮಾಡಿದ್ರು. ಬಹಳಷ್ಟು ಮಂದಿ ಹಿಂದೂ ಕಾರ್ಯಕರ್ತನ ಇವತ್ತು ಹತ್ಯೆ ಮಾಡಂತ ಕೆಲಸ ಮಾಡಿದ್ರು. ಈ ಮಾತು ಆಡಿದರೆ ಮುತ್ತು ಹೊಡೆದರೆ ಮರಳಿ ಬರುವುದಿಲ್ಲೋ, ಅದು ಬೇರೆನೆ ಐತಿ, ಅದು ಬೇರೆನೆ ಐತಿ. ಪಿತಾಜಿ ನೋಡ್ದ ಪಿತಾಜಿ ಎಂತ ಎಡವಟ್ ಮಾಡ್ಕೊಂಡೈತೆ ಅದು? ನೋಡ್ದೆ ಕಣ್ಲ ನೋಡ್ದೆ. ಲೇಯ್ ನಾನು ಎಲ್ಲಿದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ದೆ ಹೆಂಗ್ ಮಾತಾಡೈತೆ ನೋಡ್ಲ ಅದು. ಪಿತಾಜಿ ಅದೇ ನಾನು ಯೋಚನೆ ಮಾಡ್ತಿದ್ದೀನಿ, ನಿಜ ಗಿಜ ಏನಾರ ಹೇಳ್ತೋ ಹೆಂಗೆ ಅದು? ತೆಗೆದು ಬಿಟ್ಟಾದ್ರೆ ಪಕ್ಕೆ ಎಲ್ಲ ಪಂಗಡ್ಸ್ಕೊಂಡ್ಬಿಡ್ಬೇಕು ನನ್ ಮಗನೇ, ನನಗೇನ್ ಗೊತ್ತಲ್ಲ ಅದಲ್ಲಲ್ವೇನ್ಲ ಹೇಳಿರೋದು. ಪಾಪ ಬೆಳಿಗ್ಗೆ ಯಾರ ಮಗ ನೋಡ್ ಬಂದಿತ್ತು ಏನೋ ಕಡ್ಲ. ನಿಜ ಪಿತಾಜಿ ಪಾಪ ಅಲ್ವಾ? ಹೂ ಕಣ್ಲ ಇವಾಗ ಬೇರೆ ಸುದ್ದಿ ಏನೈತೆ ಹೇಳಲ್ಲ, ಸ್ವಲ್ಪ ಕೇಳನ. ಪಿತಾಜಿ ಒಂದು ಮದುವೆ ಆಗೈತೆ, ನೋಡ್ಬೇಕು ನೀನು. ಲವ್ ಸಂತೋ ಹಾಕೋ. ಪಿತಾಜಿ ನೋಡ್ದ ಪಿತಾಜಿ, ಮದುವೆ ಮನೆಯಲ್ಲಿ ಹೂವಿನರ ಹಾಕದನ್ನ ನೋಡಿದೀಯಾ? ಇಲ್ಲಿ ಗಂಡು ಹೆಣ್ಣು ಹಾವುಗಳನ್ನ ಹಾಕೊಂಡಿದ್ದಾರೆ. ಲೇಟ್ ಎನ್ನಿಸು ಪಾಪ ಕಣ್ಲ, ಹೂವಿನಾರ ಇರ್ಲಿಲ್ಲ ಅಂತ ಕಾಣಿಸುತ್ತೆ. ಅಲ್ಲಿ ಉತ್ತ ಇತ್ತೇನೋ, ಅದ್ರೊಳಗಡೆ ಕೈ ಹಾಕ್ಬಿಟ್ಟು ಹಾರ ಅಂತ ಅವುಗಳು ತಗೊಂಡು ಹಾಕ್ಬಿಟ್ಟಿದ್ದಾರೆ ಕಣ್ಲ. ಲೇಯ್ ಬಿಡಲ ಇದ, ಬೇರೆ ಸುದ್ದಿ ಹೇಳಲ್ಲ ಕೇಳನ. ಪಿತಾಜಿ ನಮ್ ಸಣ್ಣ ಮಾವ ಈಗ ನಡೀತಲ್ಲ ಆ ಮದ್ವೆ ಮನೇಲಿ ಡ್ಯಾನ್ಸ್ ಮಾಡಿದಾನೆ, ಇಲ್ ನೋಡೋ. ಲೇಟ್ ಎನಿಸು, ನಿಮ್ ಸಣ್ಣ ಮಾವಂಗೆ ಪಂಚೆ ಜಾಸ್ತಿ ಮೇಲೆ ಕೆತ್ಕೊಂಡು ಕುಣಿಬೇಡ ಅಂತ ಹೇಳಲ್ಲ, ಅಲ್ಲೇ ಅವುಗಳು ಬಿಟ್ಟಿದಾರಲ್ಲ ಅವು ಏನಾದ್ರೂ ಒಳಕ್ ಹೋಗ್ಬಿಟ್ಟವು, ಆಮೇಲೆ ಎಲ್ಲೇ ಗ್ರಾಚಾರ. ಲೇಟ್ ಎನಿಸು ನಡಿಲ, ಶ್ರೀರಾಮ್ಲುನ ಮೀಟ್ ಮಾಡ್ಬಿಟ್ಟು ಹೊಸಿ ಸಮಾಧಾನ ಮಾಡ್ಬಿಟ್ಟು ಹಂಗೆ ಮದುವೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಎಲಡಿಕೆ ಗಿಲಡಿಕೆ ಹಾಕೊಂಡು ಸೀದಾ ಮನೆಗೆ ಹೋಗ್ಬಿಡನ. ಬಾರ್ಲ ಬೇಗ ಎತ್ತಲ್ಲ ನಿನ್ ಗಾಡಿನ. ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ.